ಮೂಡಿಗೆರೆಯಿಂದ ಅಫ್ಜಲ್ಪುರದವರೆಗೆ ನಾನು ನನ್ನ ಪ್ರವಾಸ ಕಳಿಸಿದ್ದಾರೆ ಪಕ್ಷ ನನಗೆ ಗಾಡಿ ಹಾಕ್ಲಿಕ್ಕೆ ಏನು ಸಮಯ ಇರುತ್ತೆ ಮತ್ತೆ ನಾನು ಉತ್ತರ ಈಗಾಗಲೇ ಕೊಟ್ಟಿದ್ದೀನಿ ಡಿ ಕೆ ಶಿವಕುಮಾರ್ ಅವರು 1989ರಲ್ಲಿ ಪ್ರಥಮ ಬಾರಿ ಎಂಎಲ್ಎ ಆಗಿದ್ದಾಗದಿಂದ ನನಗೆ ಪರಿಚಯ ನಮ್ಮ ತಾಯಿ ಮಂತ್ರಿ ಇದ್ದಾಗ ನಮ್ಮ ಮನೆಗೆ ಯಾವಾಗಲೂ ಬರ್ತಾ ಇದ್ರು ಆವಾಗ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಮತ್ತೆ ಇವತ್ತು ಮೊನ್ನೆ ಅವರು ಘೋಷಣೆ ಮಾಡಿದ್ದು ಅಧಿಕೃತ ಇನ್ನು ಅನಧಿಕೃತ ಎಷ್ಟಿದೆಯೋ ಗೊತ್ತಿಲ್ಲ 1400 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ ಸೊ ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಎಂಬುದು ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಿಗೆ ಗೊತ್ತಿದೆ ಸತ್ಯ ನಗ್ನ ಸತ್ಯ ಗೊತ್ತಿದೆ ಈ ರೀತಿ ಲೂಟಿ ಮಾಡಿ ಸಾಮ್ರಾಜ್ಯವನ್ನ ಬೆಳೆಸಿ ಕಟ್ಟಿ ಹೆಮ್ಮೆ ಪಡುವುದಕ್ಕಿಂತ ಪ್ರಾಮಾಣಿಕವಾಗಿ ಗಾಳ ಹಾಕಿ ನೀರು ಹಿಡಿದು ಆ ಮಾಡುವಂತ ಕಾಯಕ್ಕಿದೆ ಅಲ್ಲ ಅದೇ ಸರ್ವಶ್ರೇಷ್ಠವಾದದ್ದು ಅಂತ ನಾನು ಭಾವಿಸ್ತೇನೆ ಎಷ್ಟೋ ಜನ ಕಾಂಗ್ರೆಸ್ಸಿಗರು ಪ್ರಚಾರ ಇಲ್ಲದೆ ಈಗ ಯಶಪಾಲ್ ಸುರೇಂದ್ರ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರನ್ನು ನಾವು ಗುರುತಿಸಿ ಅವರಿಗೆ ಶಾಲ್ ಹಾಕಿ ಅಂತದೆಲ್ಲ ಸಂಪ್ರದಾಯ ಬೇಡ ಅಂತ ಹೇಳಿ ಇವತ್ತು ಎಷ್ಟೋ ಜನ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ನ ನೀವು ಬೇಸ್ ಮಟ್ಟದಲ್ಲಿ ನೀವು ಸ್ವಲ್ಪ ಪರಿಶೀಲನೆ ಮಾಡಿದ್ರೆ ಎಷ್ಟು ಒಂದು 20-30% ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇಲ್ಲ ಬಹುತೇಕ ಕಾಂಗ್ರೆಸ್ ಕಾರ್ಯಕರ್ತರು ಒಂದೋ ತಟಸ್ಥರಾಗಿ ಪರೋಕ್ಷವಾಗಿ ಯಶಪಾಲ್ ಸುರೇಂದ್ರಗೆ ಬೆಂಬಲ ಕೊಡ್ತಿದ್ದಾರೆ ಅಥವಾ ನೇರವಾಗಿ ಯಶಪಾಲ್ ಸುರೇಂದ್ರಗೆ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸ ಉಡುಪಿಯಲ್ಲಿ ನಡೀತಾ ಇದೆ ಅಲ್ಲ ಪ್ರಬಲ ಅಭ್ಯರ್ಥಿ ಅಲ್ಲ ನಾನೇ ಸೋಲುವಾಗ ಇನ್ನು ದುರ್ಬಲ ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ಸೋಲ್ಬಹುದು ಅಂತ ನಾನೊಂದು ಉದಾಹರಣೆ ಕೊಡ್ತೀನಿ ಇದು ಮೂರನೇ ಸಂವಾದ ರಾಹುಲ್ ಗಾಂಧಿ ಅವರು ಮೊದಲ ಸಂವಾದ ಮೀನುಗಾರರೊಂದಿಗೆ ಬೆಂಗಳೂರಲ್ಲಿ ನಡೆದಿತ್ತು ನಾನೇ ಅವರ ಟ್ರಾನ್ಸ್ಲೇಷನ್ ನಾನೇ ಮಾಡಿ ಅವರು ಇಂಗ್ಲಿಷ್ ನಲ್ಲಿ ಮಾತಾಡಿದ್ದನ್ನ ಕನ್ನಡಕ್ಕೆ ಮೀನುಗಾರರು ಕನ್ನಡದಲ್ಲಿ ಮಾತಾಡಿದ್ದನ್ನ ಇಂಗ್ಲಿಷಕ್ಕೆ ತರ್ಜುಮೆ ಮಾಡಿದ್ದು ನಾನೇ ಎರಡನೇ ಮೀನುಗಾರ ಸಂವಾದ ಕಾಪುನಲ್ಲಿ ನಡೆಯಿತು 2018ರಲ್ಲಿ ಅಲ್ಲಿ ಕೂಡ ನಾನೇ ಟ್ರಾನ್ಸ್ಲೇಟರ್ ಅವರು ಇಂಗ್ಲಿಷ್ನಲ್ಲಿ ಹೇಳಿದ್ದನ್ನು ಕನ್ನಡಕ್ಕೆ ಕನ್ನಡದಲ್ಲಿ ಹೇಳಿದ್ದನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ನಾನೇ ಮಾಡಿದ್ದೆ ಇದು ಮೂರನೇ ಸಂವಾದ ಟ್ರಾನ್ಸ್ಲೇಷನ್ ಹರಿಪ್ರಸಾದ್ ಅವರು ಮಾಡಿದ್ದಾರೆ ಅದು ಹೇಗೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಲ್ಲ ಅವರು ಬಲೆಯಲ್ಲಿ ಮೀನೇ ಸಿಕ್ಕಿಲ್ಲ ಅಂತ ಹೇಳಿದಾಗ ಹರಿಪ್ರಸಾದ್ ಬಲೆಯಲ್ಲಿ ಭರ್ಪೂರ್ ಮೀನು ಸಿಕ್ತು ಅಂತ ಹೇಳಿದ್ದಾರೆ ಇಂತಹ ಟ್ರಾನ್ಸ್ಲೇಟರ್ ಕೂಡ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದ್ದಾರೆ ಮತ್ತು ರಾಹುಲ್ ಗಾಂಧಿ ಯಾವಾಗ ಅಧಿಕಾರದಲ್ಲಿತ್ತು ನಮ್ಮ ಯುಪಿಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿತ್ತು ಪ್ರಥಮ ಸಂವಾದ ನಡೆಸಿದಾಗ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಅಂಶ ಕಾಂಗ್ರೆಸ್ ಸರ್ಕಾರ ಇತ್ತಂತ ಕಾಣುತ್ತೆ ಅಲ್ಲಿ ಮೀನುಗಾರರಿಗೆ ಏನೆಲ್ಲ ಪಾಯಿಂಟ್ಸ್ ಇವರು ಆಶ್ವಾಸನೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಒಂದನ್ನು ಕೂಡ ಇವತ್ತಿನ ದಿನದವರೆಗೆ ಇಡಲಿಲ್ಲ ಅವರಿಗೆ ಸಂವಾದ ಎಂಬುದು ಒಂದು ಟೈಮ್ ಪಾಸಿಗೆ ಇರುವಂತ ಒಂದು ವ್ಯವಸ್ಥೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಎಷ್ಟು ಅದಕ್ಕೆ ಬೆಲೆ ಕೊಡುವಾಗ ಈ ಕಾಂಗ್ರೆಸ್ ಗ್ಯಾರಂಟಿ ತರನೇ ರಾಹುಲ್ ಗಾಂಧಿ ಅವರ ಸಂವಾದಕ್ಕೂ ಅಷ್ಟೇ ಬೆಲೆ ಎದುರು ಪಾರ್ಟಿಯವರಿಗೆ ಅವರಿಗೆ ಪಾಪ ನಾನು ವೈಯಕ್ತಿಕವಾಗಿ ಯಾರನ್ನು ಟೀಕೆ ಮಾಡಬಾರ್ದು ಯಾವುದೇ ಒಂದು ರಾಜಕೀಯದ ಗಂಧಗಾಳಿ ಇಲ್ಲದೆ ಯಾವುದೇ ಒಂದು ಪಕ್ಷದ ಹುದ್ದೆಯನ್ನು ಕೂಡ ನಿರ್ವಹಿಸದೆ ನನಗೆ ಅನಿಸ್ತದೆ ಅವರು ಬ್ಲಾಕ್ ನಾನಾದರೂ ಒಂದು ಬ್ಲಾಕ್ ಅಧ್ಯಕ್ಷ ಅದು ಇದೆಲ್ಲ ಆಗಿದ್ದೆ ಯಾವುದೇ ಪಕ್ಷದ ಹುದ್ದೆಯನ್ನು ನಿರ್ವಹಿಸದೆ ಪ್ಯಾರಚೂಟ್ನಲ್ಲಿ ಬಂದು ಇಳಿದಾಗೆ ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ ಬಂದು ಇಳಿದಾಗಿ ಇತ್ಯಾದಿ ಪ್ಯಾರಚೂಟ್ನಲ್ಲಿ ಬಂದು ಇಳಿದಾಗೆ ಅವರ ಅಭ್ಯರ್ಥಿಯಲ್ಲಿ ಬಂದಿದ್ದಾರೆ ಪಾಪ ನನಗೆ ಅವ್ರ ಬಗ್ಗೆ ಅನುಕಂಪ ಇದೆ ನೈಜ ಮೀನುಗಾರರು ಮೀನುಗಾರರ ಜೊತೆ ನಿರಂತರ ಹೋರಾಟ ಮಾಡಿದವರು ಯಶಪಾಲ್ ಸುರೇಂದ್ರರು ಬರೇ ಮೀನುಗಾರರಿಗೆ ಮಾತ್ರ ಅಲ್ಲ ಸಮಸ್ತ ಹಿಂದೂ ಸಮಾಜಕ್ಕಾಗಿ ಹೋರಾಟ ಮಾಡಿದವರು ಕೂಡ ಯಶಪಾಲ್ ನಾನು ಏನಂತ ನಿಮ್ಗೆ ಗೊತ್ತಿದ್ದಲ್ಲ ನಾನು ಯಾಕೆ ಬಯಲು ಹೇಳಬೇಕು ಈಗ ಶಿಕ್ಷಣದ ಬಗ್ಗೆ ನಾವೆಲ್ಲ ಚರ್ಚೆ ಮಾಡುವಂಥದ್ದು ರಾಜಕೀಯದಲ್ಲಿ ಅಪ್ರಸ್ತುತ ಯಶಪಾಲ್ ಅವರಿಗೆ ಎಷ್ಟು ಶಿಕ್ಷಣ ತಂದೆ ತಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ದೇಶದ
ಅತ್ಯಂತ ಉತ್ತಮ ಮುಖ್ಯಮಂತ್ರಿ ಅಂತ ಯಾರಾದರೂ ಹೆಸರು ಪಡೆದಿದ್ರೆ ಅದು ಕಾಮರಾಜ್ ನಾಡಾರ್ ಅವರು, ತಮಿಳುನಾಡಿನ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದವರು. ಅವರು ಬರೇ ಮೂರನೇ ಕ್ಲಾಸ್ ಅನ್ನ ಕಲಿತು ದೇಶದ ಇತಿಹಾಸದಲ್ಲಿ ಅತ್ಯುತ್ತಮ ಮುಖ್ಯಮಂತ್ರಿ ಅಂತಕ್ಕಂತ ದಾಖಲೆಯನ್ನ ಮಾಡಿದ್ದಾರೆ. ಒಬ್ಬ ವಿಧಾಯಕನಿಗೆ, ಒಬ್ಬ ಎಂಎಲ್ಎಗೆ ಬೇಕಾಗಿರೋದು ಜನರ ಸೇವೆ ಮಾಡುವಂತ ಒಂದು ಇಚ್ಛಾಶಕ್ತಿ ಮತ್ತು ಅಭಿವೃದ್ಧಿ ಕೆಲಸಗಳನ್ನ ಮಾಡತಕ್ಕಂತ ಒಂದು ಛಲ. ಅದು ಎರಡೂ ಕೂಡ ಯಶಪಾಲ್ ಸರ್ಕಾರ ಇದೆ ಅಂತ ನಾನು ಸರ್ಕಾರ ಹೇಳಿದ್ದೀವಿ. ಮತ್ತು ಸಂಸ್ಥೆಯಿಂದ ಬಂದಿರತಕ್ಕಂತ ಸಂಸ್ಕಾರ ಕೂಡ ಯಥೇಚ್ಛವಾಗಿ ಯಶಪಾಲ್ ಸರ್ಕಾರ ಇದೆ.